ಸೂರ್ಯನನ್ನು ಹಿಂಬಾಲಿಸುತ್ತ ಇದು ಸೈನ್ಸೆಟ್ ನಾಸಾದ ಕೊಡುಗೆ ಸೂರ್ಯ ಕವಿಗಳಿಗೆ ಹುರುಪು ನಮ್ಮ ಆಹಾರ ನಮ್ಮ ಬದುಕಿಗೆ ನೆಲ ಮತ್ತು ಸಾಗರದೊಳಗಿನ ಇತರ ಜೀವಿಗಳಿಗೆ ಶಕ್ತಿಯನ್ನು ಒದಗಿಸುವ ಮೂಲ ಭೂಮಿಯ ವಾತಾವರಣದಲ್ಲಾಗುವ ಬದಲಾವಣೆಗೂ ಸೂರ್ಯನಿಂದ ಹೊಮ್ಮುವ ಶಕ್ತಿ ಮುಖ್ಯ ಕಾರಣ ಈ ಶಕ್ತಿಯಲ್ಲಿ ಒಂಚೂರು ಏರುಪೇರಾದರೂ ನಮ್ಮ ಭೂಮಿಯ ವಾತಾವರಣದಲ್ಲಾಗುವ ಬದಲಾವಣೆ ಹೇರಳವಾದಂತಹ ನಾಸಾ ಸಂಸ್ಥೆ ಸೂರ್ಯನನ್ನು ಹಿಂಬಾಲಿಸುತ್ತಾ ಅದರಿಂದ ಹೊಮ್ಮುವ ಶಕ್ತಿಯ ಕುರಿತು ಎಡೆಬಿಡದೆ ಮಾಹಿತಿ ಕಲೆ ಹಾಕುತ್ತಿದೆ ಸೂರ್ಯನು ಸೂಸುವ ಶಕ್ತಿಯನ್ನು ಒಟ್ಟಾರೆಯಾಗಿ ಮತ್ತು ಬಿಡಿಯಾಗಿ ಅಳಿಯಲು ಟಿಎಸ್ಐಎಸ್ ವಾನ್ ಎಂಬ ಉಪಕರಣವೊಂದನ್ನು ನಾಸಾ ಅಣಿಗೊಳಿಸಿದೆ ಇದು ಅಂತಾರಾಷ್ಟ್ರೀಯ ಬಾನ ನಿಲ್ದಾಣ ಐಎಸ್ಎಸ್ ಮೇಲೆ ಕುಳಿತುಕೊಂಡು ಸೂರ್ಯನ ಶಕ್ತಿಯ ಮಾಹಿತಿಯನ್ನು ಕರಾರುವಕ್ಕಾಗಿ ಕಲೆ ಹಾಕುತ್ತಿದೆ ಸೂರ್ಯನಿಂದ ಸೂಸಲ್ಪಟ್ಟ ಶಕ್ತಿಯನ್ನು ಅಳತೆ ಮಾಡುವ ನಾಸಾದ ನಲವತ್ತು ವರ್ಷಗಳ ಕೆಲಸವನ್ನು ಈ ಉಪಕರಣ ಬಾನಿನಲ್ಲಿ ಸೂಸುತ್ತಿರುವ ನಿಲ್ದಾಣದ ಮೇಲೆ ಕುಳಿತುಕೊಂಡು ಮುಂದುವರಿಸುತ್ತಿದೆ ಬಾನಿನಿಂದ ಭೂಮಿಯ ವಾತಾವರಣದ ಬಗ್ಗೆ ಮಾಹಿತಿ ಕಲೆಹಾಕುವ ನಾಸಾದ ಈ ಕೆಲಸ ವರ್ಷಗಳಿಂದ ಎಡಬಿಡದೆ ನಡೆಯುತ್ತಿದೆ ಭೂಮಿಯ ಮೇಲಿನ ಮಂಜುಗಡ್ಡೆಯ ಪ್ರಮಾಣದಲ್ಲಿ ಇಳಿತ ಕಡಲಿನ ಮಟ್ಟದಲ್ಲಿ ಏರಿಕೆ ಬರಗಾಲ ಬೆಳೆಗಳ ಕಾಲದಲ್ಲಿ ಏರುಪೇರು ಹೀಗೆ ಭೂಮಿಯ ವಾತಾವರಣದಲ್ಲಿ ಕಳೆದ ಕೆಲವು ದಶಕಗಳಲ್ಲಿ ತುಂಬಾ ಬದಲಾವಣೆಗಳಾಗಿವೆ ಈ ಬದಲಾವಣೆಗೆ ಮನುಷ್ಯರ ಕೊಡುಗೆ ಮತ್ತು ಇತರೆ ಕಾರಣಗಳನ್ನು ಕಂಡುಕೊಳ್ಳಲು ಭೂಮಿಯ ವಾತಾವರಣದ ಮಾದರಿಗಳನ್ನು ತಯಾರಿಸಲು ಸೂರ್ಯನಿಂದ ಹೊಮ್ಮುತ್ತಿರುವ ಶಕ್ತಿಯ ಮಾಹಿತಿ ತುಂಬಾ ಮುಖ್ಯವಾಗುತ್ತದೆ ಟಿಎಸ್ಐಎಸ್ ಯೋಜನೆಯ ಮುಂಚೂಣಿ ವಿಜ್ಞಾನಿಯಾಗಿರುವ ಪೀಟರ್ ಪಿಲ್ಯೂಸ್ಕಿ ಅವರು ಹೀಗೆ ವಿವರಿಸುತ್ತಾರೆ ಸೂರ್ಯನಿಂದ ಪಡೆದ ಶಕ್ತಿ ಮತ್ತು ಭೂಮಿಯಿಂದ ತಿಳಿಗೆಂಪು ಅಲೆಗಳ ರೂಪದಲ್ಲಿ ಹಿಂಪುಟಿತವಾದ ಶಕ್ತಿಯಲ್ಲಿ ಸಮತೋಲನವಿದ್ದರೆ ಇಡೀ ವಾತಾವರಣ ಸಮತೋಲನದಲ್ಲಿರುತ್ತದೆ ಇದರಲ್ಲಿ ಏರುಪೇರಾಗಿ ಹೆಚ್ಚು ಶಕ್ತಿಯು ಭೂಮಿಯ ವಾತಾವರಣದಲ್ಲಿ ಉಳಿದುಕೊಂಡರೆ ಉಷ್ಣತೆ ಏರುತ್ತದೆ ಅದೇ ಹೆಚ್ಚಿನ ಶಕ್ತಿ ಹೊರಹೋದರೆ ಉಷ್ಣತೆ ತುಂಬಾ ಕಡಿಮೆಯಾಗಿಬಿಡುತ್ತದೆ ಹೀಗೆ ವಾತಾವರಣದ ಸಮತೋಲನ ಕಾಯುವಲ್ಲಿ ಸೂರ್ಯ ಶಕ್ತಿಯ ಪಾತ್ರ ದೊಡ್ಡದು ಇಲ್ಲಿಯವರೆಗಿನ ಅಂಕಿ ಅಂಶಗಳನ್ನು ನೋಡಿದರೆ ಸೂರ್ಯನಿಂದ ಹೊಮ್ಮುತ್ತಿರುವ ಶಕ್ತಿಯಲ್ಲಿ ಅಂತಹ ಬದಲಾವಣೆಗಳು ಆಗಿಲ್ಲವಾದರೂ ಅದನ್ನು ಸತತವಾಗಿ ಗಮನಿಸುತ್ತಿರಬೇಕು ಸೂರ್ಯನಿಂದ ಪಡೆಯುವ ಶಕ್ತಿಯನ್ನು ಅಳೆಯುವುದು ಭೂಮಿಯ ವಾತಾವರಣವನ್ನು ಅರಿಯುವಲ್ಲಿ ತುಂಬಾ ಮುಖ್ಯ ಅನ್ನುತ್ತಾರೆ ಪಿಲ್ಯೂಸ್ಕಿ ಸೂರ್ಯನ ಶಕ್ತಿಯನ್ನು ಅಳೆಯದೆ ವಾತಾವರಣದ ಬದಲಾವಣೆಗಳನ್ನು ಅರಿಯಲು ಪ್ರಯತ್ನಿಸುವುದು ನಮ್ಮ ಆದಾಯವನ್ನು ಅರಿಯದೆ ಬ್ಯಾಂಕ್ ಅಕೌಂಟ್ ನಿರ್ವಹಿಸದಂತೆ ಅನ್ನುತ್ತಾರವರು ಭೂಮಿಯ ವಾತಾವರಣದ ಮೇಲಾಗುವ ಬದಲಾವಣೆಗಳನ್ನು ತಿಳಿಯಲು ಹಲವು ದಶಕಗಳು ಶತಮಾನಗಳು ಅಂಕಿಅಂಶಗಳನ್ನು ಕಲೆ ಹಾಕಬೇಕಾಗುತ್ತದೆ ಎಡಬಿಡದೆ ಕರಾರುವಕ್ಕಾಗಿ ಕೆಲಸ ಮಾಡುವುದು ಇಲ್ಲಿ ತುಂಬಾ ಮುಖ್ಯ ಟಿಎಸ್ಐಎಸ್ನಲ್ಲಿ ಎರಡು ಬಗೆಯ ಸೆನ್ಸರ್ಗಳಿರುತ್ತವೆ ಒಂದು ಸೂರಿನಿಂದ ಹೊಮ್ಮುವ ಒಟ್ಟು ಶಕ್ತಿಯನ್ನು ಅಳತೆ ಮಾಡುವ ಟಿಐಎಂ ಅಂದರೆ ಒಟ್ಟು ಸೂಸುವಿಕೆ ಅಳಿಯುಕ ಎರಡನೆಯದು ಸೂರ್ಯನ ಶಕ್ತಿಯಲ್ಲಿ ಅತಿ ನೇರಳೆ ಕಾಣುವ ಬೆಳಕು ಮತ್ತು ತಿಳಿಗೆಂಪು ಅಲೆಶಕ್ತಿಗಳ ಪ್ರಮಾಣವನ್ನು ತಿಳಿಯುವ ಎಸ್ಐಎಂ ಅಂದರೆ ಸೂಸುವಿಕೆಯ ಅಲೆಪಟ್ಟಿ ಅಳಿಯುಕ ವಾತಾವರಣದಲ್ಲಿ ಎಲ್ಲಿ ಸೂರ್ಯನ ಶಕ್ತಿಯ ಹೀರಿಕೆಯಾಯಿತು ಎನ್ನುವುದನ್ನು ಅರಿಯಲು ಈ ಎರಡನೇ ಬಗೆ ವಿಜ್ಞಾನಿಗಳಿಗೆ ನೆರವಾಗುತ್ತದೆ ಉದಾಹರಣೆಗೆ ಟಿಎಸ್ಐಎಸ್ನ ಅಲೆಪಟ್ಟಿ ಸೂಸುವಿಕೆಯ ಅಂಕಿಅಂಶಗಳು ಓಜಾನ್ನ ಪದರದ ಪಾಡನ್ನು ಅರಿಯಲು ಅಗತ್ಯ ಪದರಗೋಳದಲ್ಲಿರುವ ಓಜಾನ್ ಅತಿ ನೇರಳೆ ಕಿರಣಗಳನ್ನು ಹೀರಿಕೊಳ್ಳುತ್ತದೆ ಇದರಿಂದಾಗಿ ಪದರಗೋಳದಲ್ಲಿರುವ ಗಾಳಿಯ ಕಣಗಳು ಬಿಸಿಯಾಗಿ ಕೆಳ ವಾತಾವರಣದೆಡೆಗೆ ಸಾಗಿದಾಗ ಅಲ್ಲಿ ಬದಲಾವಣೆಗಳನ್ನು ತರಬಲ್ಲವು ಭೂಮಿಯ ವಾತಾವರಣದ ಬದಲಾವಣೆಯಲ್ಲಿ ಎಷ್ಟೊಂದು ಅಂಶಗಳು ಪಾತ್ರವಹಿಸುತ್ತವೆ ಈ ಎಲ್ಲ ಅಂಶಗಳ ಬಗ್ಗೆ ನಾವು ಅರಿಯುತ್ತಾ ಸಾಗುವುದು ತುಂಬಾ ಮುಖ್ಯ ಈ ನಿಟ್ಟಿನಲ್ಲಿ ಸೂರ್ಯನ ನಡಾವಳಿಗಳಲ್ಲಿ ಆಗುವ ಬದಲಾವಣೆಗಳು ಮತ್ತು ಅದಕ್ಕೆ ಭೂಮಿ ಪ್ರತಿಕ್ರಿಯಿಸುವ ರೀತಿಯನ್ನು ಅರಿಯಲು ಟಿಎಸ್ಐಎಸ್ ನಮಗೆ ತುಂಬಾ ನೆರವಾಗುತ್ತಿದೆ ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸೈನ್ಸ್ ಡಾಟ್ ನಾಸಾ ಡಾಟ್ ಜಿಒವಿ ಮಿಲ್ದಾಣಕ್ಕೆ ಭೇಟಿ ಕೊಡಿ ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ತಿಳಿಯುತ್ತಿರಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ